ಫ್ರೆಂಡ್ಸ್, ಇದು ಗೂಡ್ಸ್ ವೆಹಿಕಲ್ಲು, ಬಜಾಜ್ದು ಮ್ಯಾಕ್ಸಿಮ ಗಾಡಿ. ಇಲ್ಲ ಇಲ್ಲಿ ನೋಡಿ, ಹೆಂಗಾಗ್ಬಿಟ್ಟಿದೆ ಲಾಸ್ಟ್ ಸ್ಟೇಜು. ಇದ್ರಿಗೆ ಹೆಂಗೆ ಚೇಂಜ್ ಮಾಡಬೇಕು, ಆ ಕಡೆ ಚೇಂಜ್ ಮಾಡಿಬಿಟ್ಟೆ. ಆ ಕಡೆಯೂ ಇದೇ ಗತಿ. ಡ್ರಮ್ಮು ಲೈಟಾಗಿ ಏಟ್ ಬಿದ್ದಿತ್ತು, ಓಕೆ ನಡೆಯುತ್ತೆ, ನೆಕ್ಸ್ಟ್ ಟೈಮ್ ಚೇಂಜ್ ಮಾಡಿದ್ರೆ ಆಯಿತು. ಪ್ಲಸ್ಸು ಇದು ಫಸ್ಟ್ ಕ್ಲೀನ್ ಮಾಡಬೇಕು. ಕ್ಲೀನಿಂಗ್ ಪ್ರೋಸೆಸ್ ಧೂಲ್ ನೋಡ್ಕೊಳ್ಳಿ, ಗ್ಯಾರೇಜ್ ತುಂಬ ಧೂಳೆ. ಡೈಲಿ ಕೋಳಿ ಅಂಗಡಿ ಒಂದು ಜಾಸ್ತಿ ರಾಮಾಯಣ. ಹಾಂ, ಈ ಕೋಳಿ ಬೊಜ್ಜುಗಳು ಬೋಡಿಸಿ ಬೋಡಿಸಿ ಇಲ್ಲಿ ಗುಡಿಸಿ 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 ಸಾಕಾಗ್ಬಿಡ್ತಾ ಇದೆ. ಅಲ್ಲಡ, ಎಲ್ಲ ಎಗರ್ಕೊಂಡು ಹೋಗೋದು, ತೊಳೆದಿರೋ ಸಾಮಾನಲ್ಲೆಲ್ಲ ಕೊಟ್ಕೊಳೋದು, ಏನಂತ ಹೇಳೋದು. ಗ್ಯಾರೇಜ್ ಎಷ್ಟು ನೀಟ್ನೆಸ್ ಆಗಿದೆ. ಹಾಂ, ಈ ಕೋಳಿ ಅಂಗಡಿ ಒಂದು ಸಖತ್ ರಾಮಾಯಣ, ನೀಟ್ನೆಸ್ ಆಯ್ತಿದ್ದು. ಇವಾಗ ಕಾಣಿಸ್ತಾ ಇದೆ ಲೈಲಿಂಗು. ಡ್ರಮ್ಮು ಚೆನ್ನಾಗಿದೆ, ಓಕೆ ನಡೆಯುತ್ತೆ. ನೆಕ್ಸ್ಟ್ ಟೈಮ್ಗೆ ಎರಡು ಡ್ರಮ್ಮು ಚೇಂಜ್ ಮಾಡಬೇಕಿದು, ಓಡಲ್ಲ ನೆಕ್ಸ್ಟಿಗೆ, ಈ ಟೈಮ್ ಓಡುತ್ತೆ. ಹೆಚ್ಚು ಪ್ರೋಸಸ್, ಒಬ್ಬನೇ ಫೋನ್ ಹಿಡ್ಕೊಂಡು ಕೆಲಸ ಮಾಡೋಕ್ಕೆ ಆಗಲ್ಲ. ಇಲ್ಲ ಅಂದರೆ ಡೈಲಿ 20 ವೀಡಿಯೋ ಆಗ್ತಾಯಿದೆ ನಿಮಗೆ. ಓಪನ್ ಕೆಲಸ ಮಾಡಲ್ಲ, ವೀಡಿಯೋ ಮಾಡಲ್ಲ. ಜಸ್ಟ್ ನೋಡಿ ಎಷ್ಟು ಓಪನ್ ಆಗಿಬಿಟ್ಟಿದೆ, ಲಾಸ್ಟು ಸ್ಪ್ರಿಂಗ್ ಎಲ್ಲ ನೋಡಿ ವಿಶೇಷ ಓಪನ್ ಆಗಿಬಿಟ್ಟಿದೆ. ಇವು ಇದು ಅಡ್ಜಸ್ಟಿಂಗ್ ಇರುತ್ತೆ, ಪ್ಲಸ್ ಇದೆಲ್ಲ ಉದ್ರೋಗ್ಬಿಟ್ರೆ ಹೆಂಗೆ ಕುಣಿಸ್ಬೇಕಂತ ನೋಡಿಸ್ತೀನಿ ಇವಾಗ. ಇದೊಂದು ಪೀಸ್ ಇದೆ, ಇದು ಚಾಕಿ, ಇದು ಸ್ಪ್ರಿಂಗು. ಈ ಸ್ಪ್ರಿಂಗ್ ಸಿಗಲ್ಲ ಗುರು, ಫ್ರಂಟಿಗೆ ಸಿಗ್ದಿದ್ದಿಗೆ ಏನು ಮಾಡಿದ್ದೀನಿ ಗೊತ್ತಾ, ನೋಡಿಸ್ತೀನಿ ಇಲ್ಲಿ. ಹ್ಞೂ, ಇದು ಎರಡು ಲಾಕ್ ಬರುತ್ತೆ ಸಣ್ಣದು, ಇದನ್ನ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಇದ್ರೊಳಗಡೆ ಕುಣ್ಬೇಕದು ಸೆಂಟ್ರ್ ನಿಮಗೆ ಅಷ್ಟೇ. ಪ್ಲಸ್ ಇದು ಇದು ಹೋಲ್ ಇರೋದು ಈ ಕಡೆ ಕ್ರಾಸ್ ಇರಬೇಕು, ಇದು ಸ್ಟ್ರೈಟ್ ಮಾಡಿಬಿಟ್ಟು ಇದು ಅಡ್ಜಸ್ಟ್ ಕೆಲಸ ಆಗಲ್ಲ, ಹಿಂಗೆ ಕ್ರಾಸ್ ಆಗೇ ಇರಬೇಕು ಅದು. ಸ್ವಲ್ಪ ಹಿಂಗೆ ಆಕ್ಷನ್ ಆಗುತ್ತೆ, ಇದು ಸ್ಟ್ರೈಟ್ ಮಾಡಿಬಿಟ್ರೆ ಆಕ್ಷನ್ ಆಗಲ್ಲ. ಹ್ಞೂ, ಇದು ಅಡ್ಜಸ್ಟು ಕ್ಲೋಸ್ ಮಾಡೋಣ. ಇದು ಇಷ್ಟ ಹೊಡಿತಾ ಇದ್ರೆ ಬ್ರೇಕು ಹಿಂಗೆ ಓಪನ್ ಆಗ್ತಾ ಇದೆ. ಇದು ಸ್ಪ್ರಿಂಗು, ಇಲ್ಲಿ ಇದು ಇಲ್ಲಿ ನಿಮಗೆ ಹೇಳಿ ಇದರಲ್ಲಿ ಕೊಣಿಸ್ಬೇಕು, ಹೈಟ್ ಇರ್ತದೆ ಸ್ಪ್ರಿಂಗು ಮಾಮೂಲಿ. ಇದು ಇಲ್ಲಿ ಆಕ ಟೈಮಲ್ಲಿ ಆ ಪೀಸ್ ಉದುರೋಗ್ಬಿಡುತ್ತೆ, ನೋಡ್ಕೊಬೇಕು. ಉದುರೋಗ್ಬಿಟ್ರೆ ಮತ್ತೆ ಬಿಚ್ಚಿ ಮತ್ತೆ ಹಾಕ್ಬೇಕು, ಮತ್ತೆ ಉದುರೋದ್ರೆ ಮತ್ತೆ ಹಾಕ್ತಾನೆ ಇರ್ಬೇಕು, ಉದುರೋಗ್ದಿರೋ ಗಂಟ ಚಕ್ಕಿ ಹೋಗೋಣ. ಹೆಲ್ಮೆಟ್ ಚೆನ್ನಾ ಇಷ್ಟೇ ಇದು. ಸ್ವಲ್ಪ ತೊಳ್ಕೊಂಡು ವೈರ್ನ ಅಷ್ಟೇ, ಇದ್ರ ನಿಂತು ತಗೋಣ.
ಎಲ್ಲ ರೋಡಲ್ಲಿ ಎಲ್ಲ ಆದರೆ ನಿಮ್ಗೆ ಅನುಕೂಲಪ್ಪ, ಎಮರ್ಜೆನ್ಸಿ ಏನೋ ಅಂತ ಮಾಡ್ಬೋದು. ಸ್ವಲ್ಪ ಟೂಲ್ಸ್ ಇಟ್ಕೊಬೇಕು ಗಾಡಿ ಮೇಲೆ, ಕ್ಲೇರು, ಸ್ಕೂಡರು, 89 ಸ್ಪಾನರು, 89 ರಿಂಗು, 12 ಸ್ಪಾನರು, 10-11, 16-17 ಸ್ಟಾರ್ ಸ್ಕೂಡ್ರೈವರು ಇದೆಲ್ಲ ಇಟ್ಕೊಂಡ್ರೆ ನಿಮಗೆ ಅನುಕೂಲ. ಏನೋ ಒಂದು ಏನೋ ಒಂದು ಇದ್ರೆ ಯಾರನ್ನೋ ಒಬ್ಬರನ್ನ ಏನಾರ ಮಾಡ್ಕೊಡ್ತಾರ, ನೋಡಕ್ಕೆ ಹೋಗೋರಣ ಯಾರನ್ನು ಗೊತ್ತಿರೋರು. ಏನು ನಿಮ್ಮ ಹತ್ರ ಇಲ್ಲ ಅಂದರೆ ಏನು ಮಾಡ್ತೀರ? ಮೀನು ಹಿಡಿಬೇಕು ಅಲ್ಲೇ ಎಲ್ಲ ಮತ್ತೆ ಯಾರೇ ಸಿಕ್ಕಿರ ಯಾ ರಿಲೀಸ್ ಬಾಸ್ ಉಠಾಕ್ ಚೋಡ್ಯಾರೇನೆ ಸುಬ್ಬೋಯಿ ಅನ್ಕೋ ಕಾಟೆ ಆಯ್ರಿ ಸಜ್ ಬರ್ಸ್ ಸುಬ್ಬೋಯಿ ಗಿರಫ್ತಾರಿ ಮಾಡೋದ್ರೇ ಪದ ಅಂದ್ರೆ ಸುಬ್ಬೋಯ್ ಗಾಡಿನೇ ಅಂತಕ್ಕೆ. ಹ್ಞೂ ಅದಕ್ಕೆ ಅದಕ್ಕೆ ಗಾಡಿ ಕಿಚ್ಚದಕ್ಕೆ ಅಷ್ಟೇ ಕ್ರಮ ಹಾಕ್ಬೇಕು, ಗ್ರೇಕ್ ಹೊಡಿಬೇಕು. ಏಯ್ ಕಟ್ ಕನ್ನ ಗ್ರೇಕ್ ನೈ ಬಾ ವಾಚ್ ಸ್ಕ್ರೀನ್ ಲಾಕ್ ಗೊತ್ತನ್ನ ನೋಡಿ. ಯಾವುದೇ ಗಾಡಿ ಬಿಚ್ಚಲಿ ಇರು ಒಳಗಡೆ ಎಮರಿ ಹೊಡಿಬೇಕು. ಚಿಕ್ಕ ಗಾಡಿ ಆಗಲಿ ದೊಡ್ಡ ಗಾಡಿ ಆಗಲಿ ಜಾಮ್ ಆಗಿಬಿಡ್ತವೆ. ಹಾಂ ನೀರು ಹೋಗಿ ಹೋಗಿ ಎಮರಿ ಹೊಡೆದ್ರೆ ಫ್ರೀ ಆಗಿರುತ್ತೆ, ನೆಕ್ಸ್ಟ್ ಟೈಮ್ ಸ್ವಲ್ಪ ಆರಾಮಾಗಿ ಬರುತ್ತೆ. ಜಾಮ್ ಆಗಿಬಿಟ್ರೆ ಹೆಂಗಷ್ಟು ಕಷ್ಟ ಬಿಚ್ಚಕ್ಕೆ. ಹೊಡೆದು ಬಡ್ದು ಹಾಂ ಬಡ್ದು ಬಡಿಯೋದು ಏನಿಲ್ಲ. ಈ ಥರ ಆಟೋಗೂ ಅಷ್ಟೆ ದೊಡ್ಡ ದೊಡ್ಡ ಕ್ಲಂಪ್ ಮಾಡಿ ಎಳೆಯೋದಲ್ಲ, ಅಲ್ಲಿ ಕೊಟ್ಟಿರ್ತಾರೆ ಓಲು ಕಂಪ್ನಿಯವರು. ಹಾಂ ಆ ಗಾಡಿ ರೆಡಿ ಮಾಡೋರಿಗೇನು ತಲೆ ಇರಲ್ವಾ? ತಲೆ ಇರ್ತದೆ, ಕೆಲಸ ಮಾಡೋರು ತಲೆ ಇಲ್ಲ. ಹಾಂ ಮ್ಯಾನುಫ್ಯಾಕ್ಚರ್ ಯಾರು ಮಾಡಿದಾರೋ ಅವ್ರು ತುಂಬ ತಲೆ ಇದೆ, ಅವ್ರು ಮಾಡಿರೋ ಕೆಲಸನೇ ನಾವು ಮಾಡೋದು. ಅಂದರೆ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಗೊತ್ತಿಲ್ದಿರೋ ಕೆಲಸ ಮಾಡೋರು, ಮ್ಯಾನುಫ್ಯಾಕ್ಚಿಂಗು ಗಾಡಿ ಇದು ಯಾವುದೇ ಕಾರಣಕ್ಕೆ ಯಾವುದೂ ತೊಂದರೆ ಇರಲ್ಲ, ಕೆಲಸ ಮಾಡೋರ ಮೇಲೆ ಡಿಪೆಂಡು. ಈ ಥರ ಹಾಕಿ ಬೋಲ್ಟ್ ನಿಧಾನಕ್ಕೆ ಟೈಟ್ ಮಾಡಿದ್ರೆ ಅದೇಷ್ಟು ಅದೇ ಆಚೆ ಬಂದ್ಬಿಡ್ತಾರೆ, ತಮ್ಮ ತಲೆ ಕೆಡಿಸ್ಕೊಳೋದೇನಿಲ್ಲ. ಇದ್ರಿಗೆ 8 ಸೈಜ್ ಬರುತ್ತೆ, ಈ ಮಾಮೂಲಿ ಆಟೋಗೆ 10 ಸೈಜ್ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಯಾವುದೋ ದೊಡ್ಡ ಗಾಡಿಗಳಿಗೆಲ್ಲ ಏನಾಗುತ್ತೆ 13 ನಂಬರ್ ಬರುತ್ತೆ, 12 ನಂಬರ್ ಬರುತ್ತೆ. ಒಂದು ಸ್ವಲ್ಪ ಗ್ರೀಸ್ ಹಾಕ್ಕೊಳ್ಳಿ, ಒಂದು ಲೈಟಾಗಿ ಗ್ರೀಸ್ ಇಲ್ಲಿ ಹಾಕ್ಬಿಟ್ಟು ಹಾಕಿದ್ರೆ ನೆಕ್ಸ್ಟ್ ಟೈಮ್ಗೆ ಸ್ವಲ್ಪ ಫ್ರೀ ಆಗಿ ಬರುತ್ತೆ. ಇದು ಮಿಷಿನು, ಇನ್ನೊಂದಿದೆ ಚಿಕ್ಕದು, ಅದು 300 mm ಟಾರ್ಕು, ಇದು 500 ಟಾರ್ಕ್. ಇದರಲ್ಲಿ ತುಂಬ ಹೆವಿ ಇದೆ, ಇದು ಎಲ್ಲ ಕ್ಲಚ್ ನೆಟ್ಟು ಯಾವುದು ಮತ್ತು ಬಂದು ನಮ್ಮದು ಟೈಮಿಂಗ್ ಚೈನ್ಗೆ ಒಂದು ನೆಟ್ ಬರುತ್ತಾ ಅದು ಲೂಸ್ ಮಾಡುತ್ತೆ, ಕ್ಲಚ್ ನೆಟ್ ಲೂಸ್ ಮಾಡಿಬಿಡುತ್ತೆ. ಇದು ಎಲ್ಲ ರೀತಿಯಲ್ಲಿ ಯೂಸ್ಫುಲ್ ಆಗುತ್ತೆ. ಇದು ಹೊಸದು ಮೊನ್ನೆ ತರಿಸಿದೆ, ಎಷ್ಟಿದೆ 11,000 ಚಿಲ್ಲರೆ ಏನೋ ಇದೆ, ನನಗೆ 12,000 ಗಂಟೆ ಬಿತ್ತು ಇದು ತರ್ಸೋ ಗಂಟೆ. ಚೆನ್ನಾಗಿದೆ ಮಿಷಿನು. ಇನ್ನೊಂದು ತರಿಸಿದೆ, ಅದೇನೋ ಬೋರ್ಡ್ ಹೋಗ್ಬಿಟ್ಟು ಅದೇನೋ ಪ್ರಾಬ್ಲಮ್ ಆಗಿದೆ. ಮೂರಿದಾವೆ ಈ ಥರದ್ದು, ಮೂರರಲ್ಲಿ ಒಂದು ಮಶಾಣ ಸೇರಿಬಿಟ್ಟಿದೆ, ಅದ್ರಿಗೆ ಏನೇನೋ ಮಾಡಿದ್ರೆ ರೆಡಿ ಆಗಿಲ್ಲ, ಬೋರ್ಡ್ ಸಿಗ್ತಾಯಿಲ್ಲ ಕೆಳಗಡೆದು. ಚೆನ್ನಾಗಿದೆ, ಏನೋ ಹೇಳ್ತಾ ಇದ್ದೆ, ಡಿಸ್ಟಪ್ಪು ಚೆನ್ನಾಗಿದೆ. ಏನೋ ತಗೊಂಡವ್ರು ತಗೊಳ್ಳಿ, ಫುಲ್ಲರ್ಗಳು ಅದು ಇದು ಯೂಸ್ ಮಾಡೋಕ್ಕೆ ತುಂಬ ಟೈಮು ಉಳಿಯುತ್ತೆ, ತಕೊಂಡು ಕೆಲಸ ಮಾಡ್ಕೊಳ್ರಿ ತಗೊಳ್ಳಿ. ಇನ್ನು ನೀವು ಟೈಮಿಂಗ್ ಚೇನ್ ಹಾಕೋಕ್ಕೆ ತುಂಬ ಬಾಧೆ ಸ್ವಲ್ಪ ಜನಕ್ಕೆ, ಈ ಥರ ಒಂದು ತಗೊಂಡು ಮಾಡ್ಕೊಳ್ರಿ. ಹಾಂ ಇದರಲ್ಲೇ ಟೈಟ್ ಮಾಡಿ ಇದರಲ್ಲಿ ಲೂಸ್ ಮಾಡು, ಇಲ್ಲ ಅಂದರೆ ಏರ್ದು ತಗೊಂಡು ಏರ್ದು ಇದೆ ನಮ್ಮ ಹತ್ರ, ಅದರಲ್ಲಿ ಏನೋ ಆಗಿಲ್ಲ ಅಂದರೆ ಅದನ್ನು ಯೂಸ್ ಮಾಡೋದು ದೊಡ್ಡ ದೊಡ್ಡದಿಗೆ. ಇವಾಗ ಏನೋ ಅದು ಯೂಸೇ ಆಗೋಲ್ಲ, ಇದೇ ಯೂಸ್ ಆಗುತ್ತೆ. ಇದೇ ತುಂಬ ಟಾರ್ಕ್ ಇದೆ ಜಾಸ್ತಿ, ಸುಮ್ಮನೆ ಬಿಚ್ಚಿದ್ರೆ ಹಾಕಿದ್ರೆ ಲೂಸು ಟೈಟು ಆಗುತ್ತದೆ. ಇದು ಇವನು ಸ್ಪಾನರಲ್ಲಿ ಲೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಲೂಸ್ ಆಗುತ್ತೆ ಎಕ್ಕಿ ತುಳಿಬೇಕು, ಅಷ್ಟು ಟೈಟ್ ಆಗಿಬಿಟ್ಟಿರುತ್ತೆ ಇವಾಗ. ಅದು ಸರಿ ಇದೆ ಮರಬೇಕಾ
ಮರ ಮರ ಹಾಯ್ ಅಪ್ಪರ್ ಕೆತ್ತ ಬೀತಾರ ಮುಂದೆದು ಅಡ್ಜಸ್ಟ್ ಮಾಡಬೇಕು ಈ ಗಾಡಿಗಳಲ್ಲಿ ಬ್ರೇಕ್ ತೊಂದರೆ. ಹ್ಞೂ ಎಷ್ಟನ ಮಾಡು ಬ್ರೇಕು ಸುನಾಮಿ ಬ್ರೇಕ್ ಇದರಲ್ಲಿ ಈ ಥರ ಜಾಗ ತಗೊಳ್ಳಿ. ಹಾಂ ದೊಡ್ಡ ಗಾಡಿ ಕೆಲಸ ಮಾಡೋಕ್ಕೆ ಈ ಆಟೋಗಳನ್ನೂ ಎತ್ತಕ್ಕೆ ಬೇಕು. ಹ್ಞೂ ಇಷ್ಟಿದೆ ಆರೂವರೆ ಏಳು ಸಾವಿರ ಇರುತ್ತೆ. ಮೂರುವರೆ ಟನ್ನು ಏನೋ ಮೂರು ಟನ್ನು ಇರಬೇಕಿದೆ ಮೋಸ್ಟ್ಲಿ ಮೂರುವರೆ ಟನ್ದೇನೋ ಇದು ನಾನು ತೊಗೊಂಬಂದು ಜಾಸ್ತಿ ದಿವಸ ಆಯಿತು ಮತ್ತು ಎಲ್ಲದು ಯೂಸ್ ಆಗುತ್ತೆ. ಆರಾಮಾಗಿ ಕೆಲಸ ಮಾಡ್ಬೋದು. ಎತ್ತ ಟೈಮಲ್ಲಿ ನೊಡ ಹಿಡ್ಕೊಂತು ಕೈ ಹಿಡ್ಕೊಂತು ಮುಂದೆ ಎಲ್ಲ ಗಟ್ಟಿಮುಟ್ಟಿಗೆ ಇರೋಲ್ಲ. ಹಾಂ ಹಿಡ್ಕೊಂಬಿಟ್ರೆ ಎರಡು ಸಾವಿರ ರಜೆ ಹಾಕಬೇಕು ಅಂತ ತಗೊಂಡು ಮಾಡ್ಕೊಂಡ್ರೆ ಒಳ್ಳೆಯದು. ಫುಲ್ಸ್ ಇದ್ದಷ್ಟು ಒಳ್ಳೆಯದು ಕೆಲಸ ಮಾಡೋಕ್ಕೆ ಆರಾಮಾಗುತ್ತೆ. ಇವಾಗ ನಾಲ್ಕು ನೆಟ್ ಬಿಚ್ಚಬೇಕಂದ್ರೆ ವೀಲ್ ರಿಂಗ್ ಹಾಕ್ಬೇಕಲ್ಲ ಪಕ್ಕ ರಟ್ಟಿದೆ ಹೋಗಪ್ಪ ಹಂಗೆ ಹಿಂಗೆ ಅನ್ನೋ ಬದಲು ಟೂಲ್ಸ್ ಇದ್ದರೆ ಒಂದು ಸೆಕೆಂಡಲ್ಲಿ ಬಿಚ್ಚು ಒಂದು ಸೆಕೆಂಡಲ್ಲಿ ಟೈಟ್ ಮಾಡ್ಬೋದು. ಇವಾಗ ನೋಡಿ ಇದು ಹತ್ತನೇ ನಂಬರ್ ಬಿಚ್ಚಬೇಕು. ಬಿಟ್ಟು ಹಾಕಿ ತಿರ್ಸಿ ಕಷ್ಟ. ಸುಮ್ಮನೆ ಅಷ್ಟೇ ಬಂದ್ಬಿಡ್ತು ಬೋಲ್ಟ್ ಇಲ್ಲಿ ಕೆಲವರು ಏನು ಮಾಡ್ತಾರೆ ಈ ಕಡೆ ನೆಟ್ ಹಾಕ್ಬಿಟ್ಟು ಡ್ರಮ್ ಬರದೇ ಇರೋದಕ್ಕೆ ಹಿಂಗೆ ಹೊಡೆಯೋದು. ಹಾಂ ಹಿಂಗೆ ಇದು ರಾಂಗ್ ಇದ್ರಿಗೆ ಏನು ಮಾಡೋದಕ್ಕೆ ಲಾಸ್ಟ್ ಸ್ಟಾಪ್ ಬಿಚ್ಚಬೇಕು. ಇದು ನೋಡ್ತೀನಿ ಈ ಥರ ಇರಬೇಕು ಟೂಲ್ಸ್ ಇರಬೇಕು ಮೇನ್. ಟೂಲ್ಸ್ ಇಲ್ಲ ಅಂದರೆ ಕೆಲಸ ಇಲ್ಲ. ನೋಡಿ ಬಂತು ಏನು ಮುಡ್ದೋದ್ರೆ ಟೆನ್ಷನ್ ತೊಗೊಂಡೋಗ್ಬೋದು. ಮುಂದೆ ಏನು ಮಾಡಿದ್ದೀನಂದರೆ ಈ ಆಟೋ ಅಡ್ಜಸ್ಟ್ ಇದೆ ನೋಡ್ಕೊಳ್ಳೋದು. ಏನಾಗ ಅಂದರೆ ಆಗದೆ ಇದು ಮೇನು ಆ ಸ್ಪ್ರಿಂಗ್ಗಳು ಸಿಕ್ಕದೆ ಇರೋ ಕಾರಣಕ್ಕೆ ಆವತ್ತು ಇದು ಮಾಡಬೇಕಾಯಿತು. ಇಲ್ಲಿ ವೆಲ್ಡಿಂಗ್ ಮಾಡಿದ್ದೆ ನೋಡಿ ಲೈಲಿಂಗ್ ಲೈಲಿಂಗ್ ಎಲ್ಲ ಆಲ್ಟ್ರೇಷನ್ ಮಾಡಿ ಇದನ್ನ ರೆಡಿ ಮಾಡಿ ಹಾಕಿರೋದು. ಅದೇ ಲೈಲಿಂಗೆ ಅಂದರೆ ಅಡ್ಜಸ್ಟ್ಗೆ ಮಾತ್ರ ಲೈಲಿಂಗ್ ಮಾತ್ರ ವೆಲ್ಡಿಂಗ್ ಮಾಡಿಬಿಟ್ಟು ಆಲ್ಟ್ರೇಷನ್ ಮಾಡಿರೋದು. ಬಿಚ್ಚಿ ನೋಡ್ತೀನಿ ಇರೋದು ಈ ರೀತಿ ಒಂದು ಸೈಡಿಗೆ ಮಾತ್ರ ಯಾವ ಸೈಡು ಇದು ಕುತ್ಕೊಳಕ್ಕೆ ಇದು ಲಾಕ್ ಆಗೋಕ್ಕೆ ವೆಲ್ಡಿಂಗ್ ಮಾಡಿಸಿದ್ದೀನಿ ಅದು ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಈ ಕಡೆ ಸೇಮು. ಹೆಂಗಿದೆ ಹಂಗೆ ಕುಣಿಸಿದ್ದೀನಿ ನೋಡ್ಬೋದು ಕರೆಕ್ಟ್ ಕುತ್ಕೊಂಡಿದೆ ಇದು. ಪ್ಲಸ್ ಈ ಕಡೆ ಮಾತ್ರ ಸ್ವಲ್ಪ ಈ ಕಡೆಗೆ ಈ ಕುತ್ಕೊಳ್ಳೋಷ್ಟು ಯಾವುದು ಇದು ಇದು ಕುತ್ಕೊಳ್ಳೋಷ್ಟು ಇಲ್ಲಿ ಗ್ರೈಂಡ್ ಮಾಡಿ ಸ್ವಲ್ಪ ಎಷ್ಟು ಬೇಕಷ್ಟು ಈ ಕಡೆ ಸ್ವಲ್ಪ ವೆಲ್ಡಿಂಗ್ ಮಾಡಿಸಿದ್ದೀನಿ ಲಾಕ್ ಮಾಡೋಕ್ಕೆ. ಏನು ಮಾಡ್ತೀರಾ ಐಟಮ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಆ ಚಿಕ್ಕ ಸ್ಪ್ರಿಂಗ್ ನೋಡ್ತಿದ್ನಲ್ಲ ಹಿಂದೆ ಆ ಸ್ಪ್ರಿಂಗ್ ಇಲ್ಲದೆ ಇರೋ ಕಾರಣಕ್ಕೆ ಇದೆಲ್ಲ ನಾಟಕ. ಹಿಡಿತಾ ಇತ್ತು ಬ್ರೇಕು ಇವಾಗ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗಿದೆ. ನೋಡೋಣ ಮುಂದಕ್ಕೆ ಕಡ್ರೆ ಮಾರ ಮಾರ ಜೋರ್ಸ ಮಾರ ಕಡ ಮಾಮೂಲಿ ಅಡ್ಜಸ್ಟ್ ಆಟೋ ಅಡ್ಜಸ್ಟ್ ಇದರಲ್ಲಿರೋದು ಮತ್ತೆ
ಹೊಸ ಲೈನಿಂಗ್ ಹಾಕಿದ್ದೀನಿ, ಹಿಡಿತಾ ಇದೆ ಬ್ರೇಕ್ ನೋಡೋಣ. ಇವಾಗ ಏರ್ ಔಟ್ ಹೆಂಗೆ ಮಾಡಬೇಕು, ಹೆಂಗೆ ಮಾಡ್ತೀರಾ? ಈ ರೀತಿ ಒಂದು ಪೈಪು ಪೆಟ್ರೋಲ್ ತುಂಬಬೇಕು, ಮತ್ತು ಇದು ಓಪನ್ ಮಾಡಿ ಫಸ್ಟಿಗೆ ರಿಂಗ್ ಹಾಕಿ ಮತ್ತು ಪೆಟ್ರೋಲ್ ಟ್ಯೂಬ್ ಹಾಕಿ ಮತ್ತೆ ಲೂಸ್ ಮಾಡಿ ಮತ್ತೆ ಇರಪ್ಪ ಒಂದು ನಿಮಿಷ, ನಂಗೆ ಲೂಸ್ ಇದೆ ಪೈಪು. ಹಿಂಗೆ ಎತ್ತಿ ಮೇಲೆ ಇಟ್ಕೊಳ್ಳಿ ಮಾರ, ಹಲ್ಲು ಆರಾಮಾಗಿ ಬ್ರೇಕ್ ಹೊಡೀರಿ ಮಾರ, ಮಾರ ಬಾ. ಹೆಂಗೆ ಬರ್ತಾ ಇದೆ ಸೊಡಲ್ ಸೊಡಲ್, ಬಿಟ್ಬಿಡ್ಬೇಕಲ್ಲಿ ಬ್ರೇಕ್ ಫೆಡ್ಲು, ಮತ್ತೆ ಹಿಂಗೆ ಹಿಡ್ಕೊಂಡು ಆಯ್ತಾ ಪಕ್ಕ ಮಾಯಿಸ್ಕೊ, ಕೀಚನ ಮತ್ತೆ ಕೀಚನ ಮತ್ತೆ ಕೀಚ ಮತ್ತೆ ಟೈಟ್ ಮಾಡಬೇಡಿ. ಮಾಸ್ಟರ್ ಸಿಲಿಂಡರ್ ಕಿಟ್ ಹಾಕುವಾಗ ಅಷ್ಟೇ ಸೇಮ್ ಪ್ರೊಸೀಜರ್ ಮಾಡಿದ್ರೆ ಏರ್ ಬಂದ್ಬಿಡುತ್ತೆ. ಸಡದಲ್ ತಂಗ ಸಡದಲ್ ಎಲ್ಲಿದ್ದಾವೆ ಮತ್ತು ಚೆನ್ನಾಗಿರೋ ಬ್ರೇಕ್ ಆಯಿಲ್ ಎತ್ಕೊಂಡೋಗಿ ನಿಮ್ಮ ಡಬ್ಬದಲ್ಲೇ ಮತ್ತೆ ನೀವೇ ಹಾಕ್ಕೊಬೋದು. ಎಷ್ಟಿಗೆ ಫಿನಿಶ್ ಆಯಿತು, ಮತ್ತೆ ಬ್ರೇಕು ಒಳಗಡೆ ಹೋಗ್ತಾಯಿತ್ತು, ಎಷ್ಟು ಹೋಗ್ತಾ ಇದೆ ಇವಾಗ. ಇದು ಲೇಟೇ ಬ್ರೇಕ್ ಬರೋದು ಈ ಗಾಡಿಗಳಲ್ಲಿ, ಅಷ್ಟು ಫುಲ್ ಒಳಗಡೆ ಹೋಗ್ಬಿಡ್ತಾ ಇತ್ತು, ಸ್ವಲ್ಪ ಹೋಗ್ತಾ ಇದೆ, ಸ್ವಲ್ಪ ಓಡ್ತಾ ಓಡ್ತಾ ಕರೆಕ್ಟ್ ಬಂದುಬಿಡುತ್ತೆ ಈ ಗಾಡಿಗಳಲ್ಲಿ. ಸ್ವಲ್ಪ ಓಡೋ ಗಂಟೆ ಹಿಂದೆ ಲೈನಿಂಗ್ಗಳು ಓಪನ್ ಆಗೋ ಗಂಟೆ ಇದು ತುಂಬ ಟೈಮ್ ತೊಗೊಳುತ್ತೆ. ಈ ಬ್ರೇಕದೇ ದೊಡ್ಡ ಸಮಸ್ಯೆ ಈ ಗಾಡಿಯಲ್ಲಿ, ಓಕೆ ಸರೋಗ್ಬಿಟ್ಟು ಸರೋಗ್ಬಿಡುತ್ತೆ, ಇಲ್ಲ ಅಂದರೆ 2-3 ದಿವಸ ತುಂಬ ಕೆಲಸ ಕೊಡುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.